ಬೆಂಗಳೂರಿನಲ್ಲಿ ನವಜೋಡಿ ಮೆಸ್ಸಿಂಗ್ ಆಗಿದೆ ಉಡುಪಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೊನ್ನೆಯಷ್ಟೇ ಮದುವೆಯಾಗಿ ನಿನ್ನೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಆತ್ಮಹತ್ಯೆಗೂ ಮುಂಚಿತವಾಗಿ ಪೋಷಕರಿಗೆ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನ ಕಳಿಸ್ತಾರೆ ಆ ಮೆಸೇಜ್ ನಲ್ಲಿ ಏನಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ ಸಾವಿಗೂ ಮುನ್ನ ಕಳಿಸಿರುವಂತಹ ಮೆಸೇಜ್ ನಲ್ಲಿ ಏನಿದೆ ಪಬ್ಲಿಕ್ ಟಿವಿಗೆ ಕೊನೆ ಕ್ಷಣದ ಮೆಸೇಜ್ ಲಭ್ಯವಾಗಿದೆ ತಂದೆ ತಾಯಿಗಳಿಗೆ ಈ ಜೋಡಿ ಮಾಡಿರುವಂತಹ ಮೆಸೇಜ್ ಇದೀಗ ಲಭ್ಯ ಆಗಿರೋದು ಮೊನ್ನೆಯಷ್ಟೇ ಮದುವೆಯಾಗಿ ನಿನ್ನ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತದ್ದೇನಾಗಿತ್ತು ಅವರ ಜೀವನದಲ್ಲಿ ನನ್ನನ್ನ ಕ್ಷಮಿಸ್ಬಿಡಿ ಹೆತ್ತವರಿಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಏಕೆಗೆ ಮೋಸ ಮಾಡಿ ವಾಪಸ್ ಬರೋದು ಅಸಾಧ್ಯ ನನಗೆ ಬಾಡಿಗೆ ಮನೆ ಸಿಕ್ಕಿದೆ ಉದ್ಯೋಗನೂ ಸಿಕ್ಕಿದೆ ಆದ್ರೆ ಇಬ್ರು ಸಂತೋಷವಾಗಿಲ್ಲ ಈ ರೀತಿಯಾಗಿ ಮನಸ್ಸಿಗೆ ಬೇಸರವನ್ನ ಮಾಡಿಕೊಂಡು ಇಬ್ರು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು ಪೋಷಕರಿಗೆ ಕೊನೆಯ ಸಂದೇಶವನ್ನ ಕಳಿಸಿರುವಂತ ಯಶವಂತ್ ಯಾದವ್ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀವಿ ಕ್ಷಮಸ್ಬಿಡಿ ಆತ್ಮಹತ್ಯೆಗೂ ಮುನ್ನ ಪೋಷಕರಿಗೆ ಯಶವಂತ್ ಯಾದವ್ ಮೆಸೇಜ್ ಅನ್ನ ಮಾಡಿದ್ದಾರೆ ನೋಡಿ ಆ ಮೆಸೇಜ್ ನ ಡೀಟೇಲ್ಸ್ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಾವು ಸಂತೋಷವಾಗಿಲ್ಲ ಅವಳನ್ನು ಬಿಟ್ಟು ಬರೋದಕ್ಕೂ ಆಗ್ತಾ ಇಲ್ಲ ಹಾಯ್ ಅನ್ನುವಂತ ಮೆಸೇಜ್ ನಲ್ಲಿ ಆರಂಭ ಆಗುತ್ತೆ ಕ್ಷಮಿಸಿ ಇಲ್ಲಿ ನನ್ನನ್ನು ಕ್ಷಮಿಸ್ಬಿಡಿ ಹೆತ್ತವರಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದಿಷ್ಟುದ್ದುವಾದಂತಹ ಮೆಸೇಜ್ಗಳು ಕಳಿಸಿದ್ದಾರೆ ಅದು ಕೂಡ ಮೂರು ಗಂಟೆ ಸುಮಾರು ಬೆಳಗ್ಗಿನ ಜಾವ ಮೂರು ಗಂಟೆ ಒಂದು ನಿಮಿಷಕ್ಕೆ ಮೊದಲ ಮೆಸೇಜ್ ಹೋಗುತ್ತೆ ನೀವು ನೋಡ್ಬೋದು ಸ್ಕ್ರೀನ್ನಲ್ಲಿ ವಿ ಗಾಟ್ ಹೌಸ್ ಫಾರ್ ರೆಂಟ್ ಆ್ಯಂಡ್ ಗಾಟ್ ಜಾಬ್ ಕೆಲಸಾನು ಸಿಕ್ಕಿದೆ ಬಾಡಿಗೆ ಮನೆ ಕೂಡ ಸಿಕ್ಕಿದೆ ಇಬ್ರು ಕೂಡ ವಾಸ ಮಾಡ್ತಾ ಇದ್ದೀವಿ ಆದ್ರೆ ಇಬ್ರು ಸಂತೋಷವಾಗಿ ಇಲ್ಲ ಅವಳಿಗೆ ಮೋಸ ಮಾಡಿ ನಾನು ವಾಪಾಸ್ ಬರೋದಕ್ಕೂ ಆಗ್ತಾ ಇಲ್ಲ ತಂದೆ ತಾಯಿಯನ್ನ ಬಿಟ್ಟು ಬದುಕೋದಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀವಿ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ತಂದೆ ತಾಯಿನ ಬಿಡೋದಕ್ಕೂ ಆಗೋದಿಲ್ಲ ನಿನ್ನೆ ಮೊನ್ನೆಯಷ್ಟೇ ಮದುವೆಯಾದಂತ ಹುಡುಗಿಯನ್ನ ಬಿಟ್ಟು ಬರೋದಕ್ಕೂ ನನ್ನಿಂದ ಆಗ್ತಾ ಇಲ್ಲ ಜೀವನಕ್ಕೆ ಏನ್ ಬೇಕು ಬಾಡಿಗೆ ಮನೆ ಕೆಲಸ ಎಲ್ಲಾನು ಸಿಕ್ಕಿದೆ ಆದರೆ ನಾವು ಖುಷಿಯಾಗಿ ಜೀವನವನ್ನು ಮಾಡ್ತಾ ಇಲ್ಲ ಹೀಗಂತ ತಂದೆ ತಾಯಿಗಳಿಗೆ ಕೊನೆಯ ಮೆಸೇಜ್ ಅನ್ನ ಹಾಕಿ ಆಮೇಲೆ ಲೊಕೇಶನ್ ಕೂಡ ಡ್ರಾಪ್ ಮಾಡಿದ್ದಾರೆ ಸೊ ಅದು ಯಾವ ಲೊಕೇಶನ್ ಅನ್ನೋದು ಡೀಟೇಲ್ಸ್ನ ನೋಡೋಣ ನೋಡಿ ಇಷ್ಟೊಂದು ಮೆಸೇಜ್ ಅನ್ನ ಮಾಡಿ ಇದು ಕೊನೆಯದಾಗಿ ತಂದೆ ತಾಯಿಗೆ ಯಶವಂತ್ ಯಾದವ್ ಮಾಡಿರುವಂತ ಕೊನೆಯ ಮೆಸೇಜ್ ಇದು ಆತ್ಮಹತ್ಯೆಗೆ ಶರಣಾಗೋದಕ್ಕೂ ಮುಂಚಿತವಾಗಿ ತಂದೆ ತಾಯಿಗಳಿಗೆ ಮೆಸೇಜ್ ಹಾಕಿರೋದು ಎಂಥ ಸಿಚುವೇಷನ್ ಅಲ್ಲಿ ನಾನು ಇದ್ದೀನಿ ಅನ್ನೋದನ್ನ ತಿಳಿಸಿ ಅನಂತರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶಾ ಪ್ರೀತಿ ಮಾಡ್ತಾ ಇದ್ರು ಅನಂತರದಲ್ಲಿ ಮದುವೆನೂ ಆಗುತ್ತೆ ಮೊನ್ನೆ ಮದುವೆ ಆಗಿ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರೋದು ನೋಡೋಣ ಅವರ ತಂದೆ ತಾಯಿ ಮನೆಗಳ ಡೀಟೇಲ್ಸ್ ಕೂಡ ಸಿಕ್ಕಿದೆ ಬೆಂಗಳೂರಿನಲ್ಲಿ ಇವರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ತಂದೆ ತಾಯಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಆಮೇಲೆ ನೋಡಿದ್ರೆ ಉಡುಪಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಜ್ಯೋತಿ ಮತ್ತೆ ಯಶವಂತ ಯಾದವ್ ಇಬ್ರು ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ ಸೊ ಇತ್ತೀಚೆಗಷ್ಟು ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಎಜುಕೇಷನ್ ಎಜುಕೇಶನ್ ಮುಗಿಸಿರ್ಬೋದು ಎಜುಕೇಶನ್ ಮುಗಿಸಿ ಕೆಲಸ ಸಿಕ್ಕಿದೆ ಬಾಡಿಗೆ ಮನೆಯನ್ನು ಕೂಡ ಪಡೆದ್ಕೊಂಡಿದೀವಿ ಚೆನ್ನಾಗಿ ಜೀವನ ಮಾಡೋಣ ಹೊಸ ಜೀವನ ಶುರು ಮಾಡೋಣ ಅಂತ ಆದ್ರೆ ಇಬ್ರು ಕೂಡ ಸಂತೋಷವಾಗಿ ಇಲ್ಲ ತಂದೆ ತಾಯಿಯನ್ನ ಬಿಟ್ಟು ಬದುಕುವಂತ ಶಕ್ತಿ ನಮಗಿಲ್ಲ ಅಂತ ಒಮ್ಮೊಮ್ಮೆ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಹ್ ಪ್ರೀತಿನೇ ಬಿಡುತ್ತೆ ಬರ್ದ್ಬಿಡುತ್ತೆ ಮದುವೆಯಾಗಿ ಚೆನ್ನಾಗಿರ್ತೀವಿ ಅಂತ ಯಾವಾಗ ಮನೆ ಬಿಟ್ಟು ಹೊರಗಡೆ ಬರ್ತಾರೋ ಆಗ ಕಣ್ಣೆದ್ರಿಗಿಲ್ಲದೆ ಇರೋ ಪೋಷಕರ ಪ್ರೀತಿ ಎಂತದ್ದು ಅಂತ ಅರ್ಥ ಆಗೋದಕ್ಕೆ ಶುರು ಮಾ ಶುರುವಾಗುತ್ತೆ ಬಹುಶಃ ಇವರ ಬಾಳಲ್ಲೂ ಕೂಡ ಇದೇ ಆಗಿರೋದು ತಂದೆ ತಾಯಿಯನ್ನ ಬಿಟ್ಟು ಬದುಕೋದಕ್ಕೂ ಆಗಲ್ಲ ಅಂತ ಬೆಂಗಳೂರಿನಿಂದ ಮಂಗಳೂರುವರೆಗೂ ಕೂಡ ಬೈಕ್ನಲ್ಲಿ ಜರ್ನಿ ಮಾಡಿದ್ದಾರೆ ಮೊನ್ನೆ ಮದುವೆಯಾಗಿ ಬಾಡಿಗೆ ಮನೆಯನ್ನ ಕೂಡ ಈ ನವ ಜೋಡಿ ಪಡೆದಿರ್ತಾರೆ ಐದು ಸಾವಿರ ಪಾವತಿಸಿ ಆಧಾರ್ ಕಾರ್ಡ್ ಕೊಟ್ಟು ಬಾಡಿಗೆ ಕಾರನ್ನ ಕೂಡ ಪಡೆದಿದ್ರು ಆನ್ಲೈನ್ ಮೂಲಕವಾಗಿ ಕಾರನ್ನ ಬುಕ್ ಮಾಡಿರುವಂತ ಜೋಡಿ ಬಾಡಿಗೆ ಮನೆಯ ಮುಂದೆಯೇ ಇರುವಂತಹ ಬೈಕ್ ಇದೀಗ ಅವರು ತೆಗೆದುಕೊಂಡಿರುವಂತಹ ಬೈಕ್ ಬಾಡಿಗೆ ಮನೆ ಮುಂದಿದೆ ಆತ್ಮಹತ್ಯೆಗೂ ಮೂರು ದಿನ ಮೊದಲೇ ಏನೇನಾಯ್ತು ಅನ್ನೋದನ್ನು ಕೂಡ ನೋಡೋಣ ಪಬ್ಲಿಕ್ ಟಿವಿ ಜೊತೆ ಮಂಗಳೂರು ಮನೆಯ ಮಾಲೀಕರು ಮಾತನಾಡಿದ್ದಾರೆ ಇವರು ಎಲ್ಲಿ ಬಾಡಿಗೆ ತಗೊಂಡಿದಾರಲ್ಲ ಆ ಮನೆಯ ಮಾಲೀಕರು ಮಾತನಾಡಿದ್ದಾರೆ ಬೆಂಗಳೂರಿನಿಂದ ಅವರ ಬೈಕಿನಲ್ಲಿ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನಿಂದ ಬೈಕನ್ನು ಇಲ್ಲಿ ಇಟ್ಟು ಇಲ್ಲಿಂದ ನೇರವಾಗಿ ಅವರು ಉಡುಪಿಗೆ ರೆಂಟೆಡ್ ಕಾರ್ನಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಈಗ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾಗಿ ನಾವು ಗಮನಿಸಬಹುದು ಮಂಗಳೂರಿನ ಮಿಲಾಗ್ರೀಸ್ ಬಳಿ ಇರುವಂತಹ ಅಲ್ಮಿಸ್ ಬಾ ಕಾರ್ ಹಬ್ ಏನಿದೆ ಇಲ್ಲಿಂದ ಸೆಲ್ಫ್ ಡ್ರೈವಿಗೆ ಬಾಡಿಗೆಗೆ ಕಾರ್ಗಳು ಸಿಗುತ್ತೆ ಹಾಗಾಗಿ ಆನ್ಲೈನಲ್ಲಿ ಇಲ್ಲಿಂದ ಇವರು ಯಶವಂತ ಅವರು ಕಾರನ್ನು ಬುಕ್ ಮಾಡಿದ್ದಾರೆ ಬೆಂಗಳೂರಿನಿಂದ ಅವರು ಬಂದಿರುವಂಥದ್ದು ಬೈಕ್ ಇಲ್ಲಾದರೂ ಬೈಕಿನ ಬಳಿಕ ಇಲ್ಲಿ ಕಾರನ್ನ ಬುಕ್ ಮಾಡಿಕೊಂಡು ಇಲ್ಲಿಂದ ನೇರವಾಗಿ ಬ್ರಹ್ಮವರಕ್ಕೆ ತೆರಳಿರುವಂತದ್ದು ಹಾಗಾಗಿ ನಾವು ಗಮನಿಸಬಹುದು ಇದೇ ಆಫೀಸಿಂದ ಅವರು ಕಾರನ್ನ ಕರ್ಕೊ ತಗೊಂಡು ಹೋಗಿರುವಂಥದ್ದು ಆ ಮೊದಲಿಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಆಫೀಸಿನ ಎದುರು ಭಾಗದಲ್ಲಿ ಇರುವಂತಹ ಏನು ಬೈಕ್ ಇದೆ ಈ ಬೈಕ್ ಇಲ್ಲಿ ಇಟ್ಟು ಹೋಗಿದ್ದಾರೆ ಇದು ಅವರಿಬ್ರು ಬೈಕಿಂದ ಬೈಕಿನಲ್ಲಿ ಬಂದಿರುವಂಥವರು ಅವರಿಬ್ರು ಈ ಒಂದು ನಾವು ಗಮನಿಸಬಹುದು ಇದು ಬೆಂಗಳೂರಿನ ಬೈಕ್ ಅನ್ನುವಂಥದ್ದು ಗೊತ್ತಾಗುತ್ತೆ ಕೆ ಎ ಝೀರೋ ಫೋರ್ ಜೆ ಎಕ್ಸ್ ಝೀರೋ ಟೂ ಸಿಕ್ಸ್ ತ್ರೀ ಅನ್ನುವಂಥ ಬೈಕ್ ಹಾಗಾಗಿ ಇದು ಬೆಂಗಳೂರು ಪಾರ್ಕಿಂಗ್ ಬೆಂಗಳೂರಿನಿಂದ ನೇರವಾಗಿ ಇದೇ ಬೈಕಿನಲ್ಲಿ ಇಬ್ಬರು ಜೋಡಿಗಳು ಬಂದಿರುವಂಥ ಸಾಧ್ಯತೆಗಳಿದೆ ಎರಡು ಹೆಲ್ಮೆಟ್ಗಳಿದೆ ಹಾಗಾಗಿ ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಜೊತೆಗೆ ಇಲ್ಲಿ ಕೆಲವೊಂದು ನಾವು ಅವರು ರೂಮ್ಸ್ ಇಲ್ಲಿ ಎನ್ಕ್ವೈರ್ ಮಾಡಿರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇಲ್ಲಿ ಕಾಪಿಗಾಡ್ನಲ್ಲಿರುವಂಥ ಒಂದು ಹೋಟೆಲ್ನ ರೂಮ್ಗೆ ಬೇಕಾದಂಥ ವಿಸಿಟಿಂಗ್ ಕಾರ್ಡನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ರೂಮನ್ನು ಕೇಳಿರುವಂಥ ಸಾಧ್ಯತೆ ಇದೆ ಅಥವಾ ಅಲ್ಲಿ ರೂಮಲ್ಲಿ ಹೋಗಿ ಅವರು ಸ್ಟೇ ಆಗಿರುವಂಥ ಸಾಧ್ಯತೆನೂ ಇದೆ ನಾವು ಗಮನಿಸ್ಬೋದು ಈ ಬೈಕನ್ನು ಇಲ್ಲಿಟ್ಟು ಆ ಬಳಿಕ ಅವರು ಇಲ್ಲಿ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿರುವಂಥ ಏನು ಕಾರಿದೆ ಆ ಕಾರನ್ನು ಹಿಡ್ಕೊಂಡು ಇಲ್ಲಿಂದ ಉಡುಪಿಗೆ ಹೋಗಿ ಅಲ್ಲಿಂದ ಬ್ರಹ್ಮವರಕ್ಕೆ ಹೋಗಿರುವಂಥ ಸಾಧ್ಯತೆಗಳಿದೆ ಈ ಈ ಬಳಿಕ ಅವರು ಅಲ್ಲಿ ಸೂಸೈಡನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಕಾರನ್ನು ಅವರು ಬಾಡಿಗೆಗೆ ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಅದರ ಮಾಲಕರಿದ್ದಾರೆ ಅವರನ್ನು ನಾವು ಮಾತಾಡಿಸುವ ಸರ್ ಇಲ್ಲಿ ಅವರು ಬಂದಿದ್ದಾರೆ ನೀವು ನೋಡಿದ್ದಾರೆ ನೋಡಿದೀರಿ ಆ ಬಳಿಕ ಅವರು ಇಲ್ಲಿ ಆನ್ಲೈನ್ ಅಲ್ಲಿ ಕಾರನ್ನ ಬುಕ್ ಮಾಡಿದ್ದಾರೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಇದ್ದರು ಅವರು ಬರುವ ಟೈಮಲ್ಲಿ ಒಂದು ಅಂದಾಜು ಒಂದು ಹನ್ನೊಂದುವರೆಗೆ ಬಂದ್ರು ಹನ್ನೊಂದುವರೆ ಹನ್ನೊಂದು ಹಂಗೆ ಆ ಟೈಮಲ್ಲಿ ಬಂದ್ರು ಬಂದು ಇಲ್ಲಿ ಅವರು ಗಾಡಿ ಓನರ್ ಇರ್ಲಿಲ್ಲ ಅವರು ಫಂಕ್ಷನ್ ಗೆಲ್ಲ ಹೋಗಿದ್ದು ಕೀ ನನ್ಗಲಿ ಕೊಟ್ಟೋದ್ರು ನೀವು ಹುಡುಗರು ಬಂದರು ಕೂಡ ಅಂತ ಹೇಳಿದ್ರು ಹಾಗೆ ಡಾಕ್ಯುಮೆಂಟ್ಸ್ ಒಂದು ಒರಿಜಿನಲ್ ತಕೊಂಡು ತೆ ತೆಗ್ದಿಡ್ಲಿಕ್ಕೆ ಹೇಳಿದ್ರು ನಾನು ತಗೊಂಡೆ ಆಮೇಲೆ ಒಂದು ಫಾರ್ಮ್ ಇತ್ತು ಅದಕ್ಕೆ ಸೈನ್ ಮಾಡಿದೆ ಟೈಮ್ ಟೈಮ್ ಹಾಕ್ಲಿಕ್ಕಿತ್ತು ಟೈಮ್ ಹಾಕಿದೆ ಅದು ಸಿಗ್ನೇಚರ್ ಮಾಡಲಿಕ್ಕಿತ್ತು ಸಿಗ್ನೇಚರ್ ಮಾಡಿ ಕಾರಟ್ಟೆ ಅವ್ರ ಕೈಯಲ್ಲಿ ಈಗ ಮಾಮೂಲಿಯಾಗಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದರೆ ಅದೇ ರೀತಿಯಾದಂಥ ಪ್ರೊಸೀಜರಲ್ಲಿ ಇಲ್ಲಿ ಕಾರನ್ನು ತಗೊಳ್ತಾರೆ ಹೌದೌದು ಈಗ ನಿನ್ನೆ ಅವರು ಬಂದಾಗ ಅವರು ಆನ್ಲೈನ್ ಅಲ್ಲಿ ಎಷ್ಟು ದಿನದವರೆಗೆ ಬುಕ್ ಮಾಡಿದ್ದಾರೆ ಕಾರನ್ನ ಅದೇನು ಗೊತ್ತಿಲ್ಲ ಸರ್ ಅದೇನು ನನ್ನ ಹತ್ರ ಹೇಳಿಲ್ಲ ಕಾಲಿ ಒಂದು ಕೀ ಕೊಟ್ಬಿಡು ಡಾಕ್ಯುಮೆಂಟ್ ಇಡ್ಕೋ ಕೀ ಕೊಟ್ಬಿಡ ಅಂತ ಹೇಳಿದ್ರು ಅಷ್ಟೇ ಹೇಳಿದ್ರು ಆ ಕೆಲಸ ನಾ ಮಾಡಿದ್ರೆ ಅಷ್ಟೇ ಇಬ್ರು ಜೋಡಿಗಳು ಬಂದಂತ ಸಂದರ್ಭದಲ್ಲಿ ನೀವು ಅವ್ರನ್ನ ಗಮನಿಸಿದ್ದಾರೆ ಯಾವ ರೀತಿ ಇದ್ರು ಏನಾದ್ರು ಡಿಪ್ರೆಷನ್ ಅದ್ರ ಇಲ್ಲ ಏನಿಲ್ಲ ನಾರ್ಮಲ್ ಆಗಿದ್ರು ಮಾತಾಡುವ ಸ್ಟೈಲೆಲ್ಲ ನೋಡೋ ಎಲ್ಲ ನಾರ್ಮಲ್ ಇದ್ರು ಅವ್ರು ಏನು ತೊಂದರೆ ಇಲ್ಲ ಹಾಗೇನು ಟೆನ್ಷನ್ ಅಲ್ಲಿ ಮಾತಾಡಿ ಹಾಗೇನಿಲ್ಲ ನಾರ್ಮಲ್ ಆಗಿ ಮಾತಾಡಿದ್ರು ಸೈನ್ ಮಾಡಿದ್ರು ಹೋದ್ರಷ್ಟೇ ಇಲ್ಲಿ ಅವರು ಬೈಕನ್ನು ಇಡುವಂಥ ಸಂದರ್ಭದಲ್ಲಿ ಬೈಕ್ ಇಲ್ಲೇ ಇದೆ ಇವತ್ತಿಗೂ ಬೈಕನ್ನು ಇಟ್ಟಂಥ ಸಂದರ್ಭದಲ್ಲಿ ಅವರು ವಾಪಸ್ ಬಂದು ಬೈಕಿಂದ ಬೈಕನ್ನು ಕಲೆಕ್ಟ್ ಮಾಡ್ತೇನೆ ಅಂತ ಏನಾದರೂ ಹೇಳಿದ್ದಾರೆ ಇಲ್ಲ ಏನೇನಿಲ್ಲ ನಾನಿಲ್ಲಿ ನಡುವಲ್ಲಿ ಇಟ್ಟಿದ್ರು ನಾನೆಲ್ಲ ಸ್ವಲ್ಪ ಬದಿಗೆ ಬೈಕ್ ಬೈಕ್ ಬದಗಿಟ್ಟರು ಆಮೇಲೆ ಕಾರ್ ಸ್ಟಾರ್ಟ್ ಮಾಡಿ ಕಾರಲ್ಲಿ ಹೋದ್ರು ಮತ್ತೆ ರಿಟರ್ನ್ ಹತ್ರ ಓಕೆ ಇದು ಕಾರನ್ನ ಬಾಡಿಗೆಗೆ ಪಡೆದಿರುವಂತಹ ಅಲ್ ಮಿಸ್ಬಾ ಕಾರ್ ಹಬ್ ಏನಿದೆ ಇದರ ಮಾಲಕರ ಫ್ರೆಂಡ್ ಇವರು ಇವರು ಹೇಳಿರೋ ಪ್ರಕಾರ ನಿನ್ನೆ ಬಂದಿದ್ದಾರೆ ಬಂದಂತ ಸಂದರ್ಭದಲ್ಲಿ ಇಬ್ರು ಯಾವುದೇ ಡಿಪ್ರೆಷನ್ ಅಲ್ಲಿ ಇರಲಿಲ್ಲ ಬಂದು ಮಾಮೂಲಿಯಾಗಿ ಎಲ್ಲ ಗ್ರಾಹಕರು ಯಾವ ರೀತಿಯಾಗಿ ಬಂದು ಕಾರನ್ನ ಪಡ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಪಡ್ಕೊಂಡು ಹೋಗಿದ್ದಾರೆ ಅವರು ಹೇಳಿರುವಂಥದ್ದು ಒಟ್ಟಿನಲ್ಲಿ ಇಲ್ಲಿ ಗಮನಿಸಬೇಕಾದ್ರೆ ಅವರು ಬೈಕಿನಲ್ಲಿ ಮಂಗಳೂರಿಗೆ ಬೆಂಗಳೂರಿನಿಂದ ಬಂದಿದ್ದಾರೆ ಆ ಬಳಿಕ ಇಲ್ಲಿ ಕಾರನ್ನ ಇದೇ ಪ್ಲಾನ್ ಅನ್ನ ಮಾಡಿಕೊಂಡು ಕಾರನ್ನ ಬಾಡಿಗೆಗೆ ಪಡ್ಕೊಂಡು ಹೋಗಿರುವಂತಹ ಸಾಧ್ಯತೆನು ಇಲ್ಲಿ ಗಮನಿಸಬಹುದು ನಿಖಿಲ್ ಸುವರ್ಣ ಜೊತೆ ಸುಖಲಿ ಪಬ್ಲಿಕ್ ಟಿವಿ ಮಂಗಳೂರು ನೋಡಿ ಬೆಂಗಳೂರಿನಿಂದ ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ ಅಲ್ಲಿ ಬೈಕ್ ನಲ್ಲಿ ಹೋಗಿದ್ದವರು ಬೈಕ್ ಅನ್ನ ಇಟ್ಟು ಕಾರನ್ನ ತೆಗೆದುಕೊಂಡು ಉಡುಪಿಗೆ ಹೋಗ್ತಾರೆ ಅನಂತರದಲ್ಲಿ ಆಗಿರೋದೆಲ್ಲವೂ ಕೂಡ ಗೊತ್ತಿದೆ ಅದಕ್ಕೂ ಮುಂಚಿತವಾಗಿ ಒಂದು ಮೆಸೇಜ್ ಅನ್ನ ತಂದೆ ತಾಯಿಗಳಿಗೆ ಡ್ರಾಪ್ ಮಾಡ್ತಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ ನರಸಿಂಹಮೂರ್ತಿ ಕನೆಕ್ಷನ್ ಅಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ಆ ನರಸಿಂಮೂರ್ತಿ ಇಲ್ಲಿ ತಂದೆ ತಾಯಿ ಸ್ವೀಕರಿಸಲ್ಲ ಅನ್ನುವಂತ ಭಯಕ್ಕೇನ ಅಥವಾ ಅವರನ್ನು ಬಿಟ್ಟಿರೋದಕ್ಕಾಗಲ್ಲ ಅನ್ನೋದು ಮೆಸೇಜ್ ಒಂದು ಕಥೆಯನ್ನ ಹೇಳ್ತಾ ಇದೆ ಆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಈ ಬಗ್ಗೆ ಚೈತ್ರ ಹತ್ತೊಂಬತ್ತನೇ ತಾರೀಕು ಯಶವಂತ್ ಯಾದವ್ ಅವರ ತಂದೆ ವೆಂಕಟರಮಣ್ ಒಂದು ದೂರನ ದಾಖಲು ಮಾಡಿರ್ತಾರೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನನ್ನ ಮಗ ಕಾಣೆ ಆತ ಟ್ಯಾಲಿ ಕ್ಲಾಸ್ಗೆ ಹೋಗಿ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದ ಹೀಗಾಗಿ ಕಾಣ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿರ್ತಾರೆ ಹದಿನೆಂಟನೇ ತಾರೀಕು ಇನ್ನೊಂದು ಮಿಸ್ಸಿಂಗ್ ಕಂಪ್ಲೇಂಟು ಅದು ಜ್ಯೋತಿ ಅವರದ್ದು ಹೀಗಾಗಿ ಆ ಇಬ್ಬರು ಪೋಷಕರನ್ನು ಸಹ ವಿಚಾರಣೆ ಮಾಡೋ ಕೆಲಸವನ್ನು ಪೊಲೀಸರು ಮಾಡಿರ್ತಾರೆ ಆದರೂ ಕೂಡ ಯಾವುದು ಗೊತ್ತಾಗಿರಲ್ಲ ಆದರೆ ಇಂದು ಬೆಳಿಗ್ಗೆ ಬ್ರಹ್ಮಾವರದ ಬಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಇಬ್ಬರು ಕೂಡ ಕಾರ್ನಲ್ಲಿ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೂ ಮೊದಲು ಯಶವಂತ್ ಯಾದವ್ ಅವರ ತಂದೆಗೆ ಅಂದರೆ ಕುಟುಂಬಸ್ಥರಿಗೆ ಪೋಷಕರಿಗೆ ಒಂದು ಮೆಸೇಜನ್ನು ಕಳಿಸೋ ಕೆಲಸವನ್ನು ಮಾಡಿದ್ದಾರೆ ಸಾರಿ ನಾವು ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ಅದೇ ರೀತಿ ಪ್ರೀತಿ ಮಾಡಿದವ್ರನ್ನು ಕೂಡ ಬಿಟ್ಟು ಇರೋಕ್ಕಾಗ್ತಿಲ್ಲ ನಮಗೆ ಕೆಲಸ ಸಿಕ್ಕಿದೆ ಹಾಗೆ ಮನೆಯನ್ನು ಕೂಡ ಮಾಡಿದ್ದೀವಿ ಆದರೆ ಪ್ರೀತಿಯನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ನಾವು ತಗೊಳ್ತಿರೋ ನಿರ್ಧಾರ ಸರಿ ಅಂತ ಅನಿಸ್ತಿಲ್ಲ ಆದರೂ ಕೂಡ ನಮಗೆ ಬದುಕ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಲೊಕೇಶನನ್ನು ಸಹ ಎಲ್ಲಿ ಇವರು ಈಗ ಆ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಸ್ಥಳ ಏನಿತ್ತು ಆ ಸ್ಥಳದ ಲೊಕೇಶನನ್ನು ಕಳಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನಾವೀಗ ಆ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಈ ಒಂದು ಮನೆ ಏನಿದೆ ಇದೇ ಮನೆಯಲ್ಲಿ ಯಶವಂತ್ ಅವರು ವಾಸವನ್ನು ಮಾಡ್ತಿದ್ದು ಆ ಮನೆಯ ಮುಂಭಾಗದಲ್ಲಿದ್ದೀವಿ ಆ ಮನೆಯಲ್ಲಿ ಈಗ ಅವರ ತಾಯಿ ಮತ್ತು ತಮ್ಮ ಸಹೋದರ ಇದ್ದಾರೆ ಅನ್ನೋ ಮಾಹಿತಿ ಇದೆ ಅವರ ತಂದೆ ಬ್ರಹ್ಮಾವರಕ್ಕೆ ತೆರಳಿದ್ದಾರೆ ಆ ಬ್ರಹ್ಮಾವರಕ್ಕೆ ತೆರಳಿ ಅಲ್ಲಿ ಈಗಾಗಲೇ ಪೊಲೀಸರು ಮೆಸೇಜನ್ನು ಕೊಟ್ಟಿರೋದ್ರಿಂದ ಅಲ್ಲಿ ತೆರಳಿ ಆ ಮಗನ ಅಲ್ಲಿ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಆ ಮೃತದೇಹವನ್ನು ಸ್ವೀಕರಿಸೋದು ಮತ್ತೆ ಕಾನೂನು ಪ್ರಕ್ರಿಯೆಗಳೇನಿದ್ದಾವೆ ಅದನ್ನು ಮುಗಿಸೋದ್ರಲ್ಲಿ ಅವರು ತಂದೆ ಹೋಗಿದ್ದಾರೆ ಮತ್ತೆ ಮನೆಯಲ್ಲಿ ಒಬ್ಬರು ತಮ್ಮ ಇದ್ದಾರೆ ಅವ್ರಿಗಿನ್ನೂ ಹದಿನೆಂಟು ವರ್ಷ ಆಗಿಲ್ಲ ತಾಯಿ ಮನೆಯಲ್ಲೇ ಇದ್ದಾರೆ ಅವ್ರಿನ್ನೂ ಕೂಡ ಇಲ್ಲೋ ಒಂದ್ ಕಡೆ ಆ ಒಂದು ದುಗುಡ ಆತಂಕದಲ್ಲಿದ್ದಾರೆ ಈ ರೀತಿಯಾಗಿ ಆಗೋಯ್ತಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನು ಹೊರತುಪಡಿಸಿದ್ರೆ ಮಗ ಇಲ್ಲಿ ಅಕ್ಕಪಕ್ಕದವ್ರು ಹೇಳೋ ಪ್ರಕಾರ ತುಂಬ ಒಳ್ಳೆಯ ಹುಡುಗ ಆತ ಆಯಿತು ಆತನ ಕೆಲಸ ಆಯಿತು ಅನ್ನೋ ನಿಟ್ಟಿನಲ್ಲಿ ಆತ ಇದ್ದ ಈ ರೀತಿಯಾಗಿ ಆಗೋಗಿದೆ ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒಂದು ರೀತಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಇಪ್ಪತ್ತ್ಮೂರು ವರ್ಷ ಆತನಿಗೂ ಆಗಿತ್ತು ಡಿಗ್ರಿಯನ್ನು ಕಂಪ್ಲೇಂಟ್ ಮಾಡ್ಕೊಂಡಿದ್ದ ಒಂದು ಕೆಲಸವನ್ನು ಹುಡುಕ್ತಿದ್ದ ಈ ಸಂದರ್ಭದಲ್ಲಿ ಪೋಷಕರು ಒಪ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ರೀತಿಯಾದಂತಹ ನಿರ್ಧಾರವನ್ನು ಇಬ್ಬರು ಕೂಡ ತೆಗೆದುಕೊಂಡಿರೋದು ಓಕೆ ನರಸಿಂಹರ್ತಿ ಹಾಗೆ ಲೈನ್ ನಲ್ಲಿ ಪಡ್ಕೊಳ್ತಾ ಹೋಗ್ತೀನಿ ಇದನ್ನ ಅನ್ಬೇಕು ಪೋಷಕರ ದುರ್ದೈವ ಅನ್ಬೇಕಾ ಬೆಳೆದು ನಿಂತಿರೋ ಮಕ್ಕಳು ಹೀಗಾಗಿದ್ದಾರೆ ಅಂತ ನಾಲ್ಕು ದಿನಗಳ ಹಿಂದಷ್ಟೇ ಬೆಂಗಳೂರು ಬಿಟ್ಟು ಹೋಗಿರುವಂತ ಜೋಡಿ ಹಲವಾರು ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತ ಜ್ಯೋತಿ ಹಾಗೆ ಯಶವಂತ್ ಎರಡು ದಿನಗಳ ಹಿಂದಷ್ಟೇ ಮೃತನ ಪೋಷಕರಿಂದ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಇಬ್ರು ವೃತನ ಪೋಷಕರಿಂದ ಸಂದರ್ಶನಕ್ಕೆ ಹೋಗ್ತೀನಿ ಅಂತ ಹೋದ ಮಗಳು ಬರ್ಲಿಲ್ಲ ಯುವತಿ ಜ್ಯೋತಿ ತಾಯಿ ರತ್ನಮ್ಮ ದೂರನ್ನ ದಾಖಲು ಮಾಡ್ತಾರೆ ಇದು ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಟ್ಯಾಲಿ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೋದ ಮಗ ಬರ್ಲಿಲ್ಲ ಅಂತ ಎರಡು ದಿನಗಳ ಹಿಂದೆ ವೃತ್ತನ ತಂದೆ ಕೂಡ ದೂರನ್ನ ದಾಖಲು ಮಾಡಿರೋದು ನೋಡಿ ಎರಡೂ ಪೋಷಕರು ಕೂಡ ಎರಡು ಕಡೆಯ ಪೋಷಕರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ ಕಂಪ್ಲೇಂಟ್ ಅನ್ನ ಎಲ್ಲೆಲ್ಲಿ ನಾಲ್ಕು ದಿನಗಳ ಹಿಂದಷ್ಟೇ ಮಿಸ್ ಆಗಿದ್ದಾರೆ ಟ್ಯಾಲಿ ಕ್ಲಾಸ್ಗೆ ಹೋದವರು ಬಂದಿಲ್ಲ ಅಥವಾ ಇನ್ನೊಂದು ಏನೋ ಇಂಟರ್ವ್ಯೂ ಹೋದಂತ ಮಗಳು ಬಂದಿಲ್ಲ ಅಂತ ಇಬ್ಬರು ಪೋಷಕರು ದೂರನ ದಾಖಲು ಮಾಡಿದ್ರು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋ ನರಸಿಂಹ್ಮೂರ್ತಿ ಲೈವ್ ನಿದ್ದಾರೆ ನರಸಿಂಹಮೂರ್ತಿ ಇಲ್ಲಿ ಇಬ್ಬರ ತಂದೆ ತಾಯಿಗೂ ಕೂಡ ಇವರ ಪ್ರೀತಿಯ ಕ್ಲೂ ಏನು ಇರ್ಲಿಲ್ವಾ ಬಹುಶಃ ಈ ರೀತಿಯಾಗಿ ಅಂದ್ಕೊಂಡಿರ್ಲಿಕ್ಕಿಲ್ಲ ಬಿಡಿ ಟ್ಯಾಲಿ ಕ್ಲಾಸ್ಗೆ ಹೋದವರು ಈ ರೀತಿಯಾಗಿ ಮಾಡ್ತಾರೆ ಅಂತ ಏನ್ ಹೇಳ್ತಾರೆ ಪೋಷಕರು ಈ ಬಗ್ಗೆ ಹದಿನೆಂಟನೇ ತಾರೀಕು ಜ್ಯೋತಿ ಅವರ ತಾಯಿ ರತ್ನಮ್ಮ ಅಂತೇಳಿ ಅವರು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರನ ಕೊಟ್ಟಿದ್ದಾರೆ ನನ್ನ ಮಗಳು ಇಂಟ್ರವ್ಯೂಗೆ ಅಂತೇಳಿ ಬರ್ತೀನಿ ಅಂತೇಳಿ ಹೋದಂಥವಳು ಇನ್ನೂ ಬಂದಿಲ್ಲ ಹೀಗಾಗಿ ಕಾಣೆಯಾಗಿದ್ದಾಳೆ ಪತ್ತೆ ಮಾಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ದೂರನ ಕೊಟ್ಟಿದ್ರು ಅದಾದ ಬಳಿಕ ಹತ್ತೊಂಬತ್ತನೇ ತಾರೀಕು ಯಶವಂತ್ ಯಾದವ್ ಅವರ ತಂದೆ ವೆಂಕಟರಾಮನ್ ದೂರನ್ನ ಕೊಟ್ಟಿದ್ರು ಕೆಲವೊಂದು ಕಡೆ ಇಬ್ಬರು ಏನಾರು ಲವ್ ಮಾಡಿ ಓಡೋಗಿದಾರ ಅನ್ನೋ ಒಂದು ಅನುಮಾನದ ಆಧಾರದ ಮೇಲೆ ಪೊಲೀಸರು ಇಬ್ಬರು ಪೋಷಕರನ್ನು ಕರೆದು ವಿಚಾರಣೆ ಮಾಡೋ ಕೆಲಸವನ್ನು ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಇಲ್ಲ ಆ ಥರದ್ದು ಯಾವುದು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಪೋಷಕರು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಅದಾದ ಬಳಿಕ ಪೊಲೀಸರು ಇಬ್ಬರ ಸಿ ಡಿ ಆರನ್ನು ತೆಗೆದುಕೊಂಡು ಏನಾರು ಇಬ್ಬರು ಹೆಚ್ಚು ಬಾ ಅಂದರೆ ಎಷ್ಟು ಬಾರಿ ಈ ರೀತಿಯಾಗಿ ಅಂದರೆ ಫೋನ್ ಸಂಭಾಷಣೆಯಲ್ಲಿದ್ದರು ಫೋನ್ ಸಂಪರ್ಕದಲ್ಲಿದ್ದರು ಅನ್ನೋದನ್ನು ಕೂಡ ಪತ್ತೆ ಮಾಡೋ ಕೆಲಸವನ್ನು ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ಇಬ್ಬರು ಕೂಡ ಇಲ್ಲಿಂದಲೇ ಅಂದರೆ ಈತ ಏನು ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಿದ್ದಂಥ ಬೈಕ್ ಏನಿತ್ತು ಆ ಬೈಕ್ನಲ್ಲಿ ಬೆಂಗಳೂರಿನಿಂದ ಇಬ್ಬರು ಕೂಡ ಮಂಗಳೂರಿಗೆ ಹೋಗಿದ್ರು ಮಂಗಳೂರಲ್ಲಿ ಕೆಲಸವನ್ನು ಕೂಡ ಹುಡ್ಕೊಂಡಿದ್ರು ಅದಾದ ಬಳಿಕ ಬಾಡಿಗೆ ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ರೆಂಟೆಡ್ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ ಕೊನೆಯ ಬಾರಿ ಅಂದರೆ ಇವತ್ತು ಬೆಳಗಿನ ಜಾವ ಪೋಷಕರಿಗೆ ಒಂದು ಮೆಸೇಜನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲ ನಾವು ಪ್ರೀತಿಯನ್ನು ಬಿಟ್ಟು ಬದುಕಿರೋದಕ್ಕೆ ಸಾಧ್ಯವಾಗ್ತಿಲ್ಲ ಅದೇ ರೀತಿ ನಿಮ್ಮನ್ನು ಕೂಡ ಬಿಟ್ಟು ಆಗಲ್ಲ ಹೀಗಾಗಿ ಆತ್ಮಹತ್ಯೆ ನಿರ್ಧಾರವನ್ನು ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸರಿ ಕೇಳಿ ಅವರು ಆತ್ಮಹತ್ಯೆಗೆ ಶರಣಾಗಿರೋದು ಎಲ್ಲ ಒಂದು ಕಡೆ ದೂರದೃಷ್ಟಕರ ಸಂಗತಿ ಓಕೆ ಥ್ಯಾಂಕ್ ಯು ನರಸಿಂಹರ್ತಿ ಡೀಟೇಲ್ಸ್ಗಾಗಿ ಬೆಂಗಳೂರು ಮೂಲದ ಯುವ ಜೋಡಿ ಉಡುಪಿಯ ಮಂದಾರ್ತಿ ಸಮೀಪದ ಹೆಗ್ಗುಂಜೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎರಡು ದಿವಸದ ಹಿಂದೆ ಅವರು ಬೆಂಗಳೂರಿಂದ ಹೊರಟಿದ್ರು ಯಶವಂತ್ ಮತ್ತು ಜ್ಯೋತಿ ಅನ್ನೋರು ಅವರ ನಂತರ ಮಂಗಳೂರಿಗೆ ಬಂದು ಅಲ್ಲಿಂದ ಉಡುಪಿಗೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ನಾವೀಗ ಘಟನೆ ನಡೆದ ಸ್ಥಳದಲ್ಲಿದ್ದೇವೆ ಇದು ಬ್ರಹ್ಮಾವರ ತಾಲೂಕಿನ ಹೆಗ್ಗುಂಜೆ ಗ್ರಾಮ ಬರ್ತದೆ ಇಲ್ಲಿನ ನಿರ್ಜನವಾದ ಪ್ರದೇಶದಲ್ಲಿ ಈ ತರದ ಘಟನೆ ಆಗಿರುವಂತದ್ದು ನಾವು ನೋಡಬಹುದು ಇದು ಡೆಡ್ ಅಂಡ್ ರಸ್ತೆ ಡಾಮರ್ ರಸ್ತೆ ಕೆಲ ಭಾಗದಲ್ಲಿ ಎರಡು ಮೂರು ಮನೆಗಳು ಮಾತ್ರ ಇದೆ ಹೊರ ಜಿಲ್ಲೆಯಿಂದ ಬಂದವರಿಗೆ ಈ ತರದ ರಸ್ತೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಇವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ಮೊದಲೇ ನಿರ್ಧರಿಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಈ ಒಂದು ಘಟನೆ ನಡೆದ ಸ್ಥಳವನ್ನು ನೋಡಿದರೆ ಗೊತ್ತಾಗ್ತಾ ಇದೆ ಯಾಕಂದರೆ ಬಹಳ ಗ್ರಾಮೀಣವಾದ ಪ್ರದೇಶ ಇದು ಬ್ರಹ್ಮವರ ತಾಲೂಕು ಕೇಂದ್ರದಿಂದ ಬಹಳ ದೂರದ ಪ್ರದೇಶ ಇದು ಮೂಲತಃ ಬೆಂಗಳೂರಿನವರಾದ ಇವರು ಬಹಳ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಪ್ರೀತಿಗೆ ಮನೆಯಲ್ಲಿ ನಿರಾಕರಣೆ ಆದಂತಹ ಸಂದರ್ಭದಲ್ಲಿ ಆ ಅವರು ಅಲ್ಲಿಂದ ಮಿಸ್ ಆಗ್ತಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನಂದು ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು ಅಲ್ಲಿಂದವರು ಮಂಗಳೂರಿಗೆ ಬಂದು ಅಲ್ಲಿಂದ ಒಂದು ಬಾಡಿಗೆ ಕಾರನ್ನು ಪಡ್ಕೊಂಡು ಉಡುಪಿಗೆ ಬಂದಿದ್ದಾರೆ ಅನ್ನುವಂಥದ್ದು ಸ್ಥಳದ ಇಲ್ಲಿ ಪ್ರೊಸೀಜರ್ಗಳು ನಡೀತಾ ಇದೆ ಎಫ್ ಎಸ್ ಎಲ್ ಟೀಮ್ನವರು ಬಂದು ಇಲ್ಲಿ ಮಹಜರುಗಳನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮೃತದೇಹಗಳು ಹಿಂದಿನ ಸೀಟ್ನಲ್ಲಿ ಇತ್ತು ಅನ್ನುವಂಥದ್ದು ಇವರು ಎರಡು ದಿವಸಗಳ ಹಿಂದೆ ಬೆಂಗಳೂರು ಬಿಟ್ಟು ಮಂಗಳೂರು ಬಂದ ನಂತರ ಅಲ್ಲಿಂದ ಬಾಡಿಗೆ ಕಾರು ಪಡೆದು ಮಂದರ್ತಿಗೆ ಬಂದಿದ್ದಾರೆ ಅಲ್ಲಿ ಸಜ್ಜನ ಪ್ರದೇಶವನ್ನು ಹುಡುಕ್ತಾ ರಾತ್ರಿ ಹನ್ನೆರಡು ಗಂಟೆಯ ನಂತರ ಈ ಭಾಗಕ್ಕೆ ಬಂದಿರಬಹುದು ಅಂತೇಳಿ ಹೇಳಲಾಗ್ತಾ ಇದೆ ಸ್ಪಾಟ್ ಅಲ್ಲಿ ನಮ್ಗೆ ಮಾಹಿತಿ ಪ್ರಕಾರ ಮೂರು ಮೂರುವರೆ ಹೊತ್ತಿಗೆ ಇಲ್ಲಿ ಬೆಂಕಿ ಉರಿತಾ ಇರೋದು ಕಂಡು ಬರ್ತಾ ಇದೆ ಹಿಂಬದಿ ಸೀಟ್ ನಲ್ಲಿ ಯಾವುದಾದ್ರೂ ಪೆಟ್ರೋಲ್ ಆ ಥರದ ಕೆಮಿಕಲ್ ಗಳನ್ನ ಬಳಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತೇಳಿ ಸದ್ಯಕ್ಕೆ ನಮಗೆ ಮಾಹಿತಿ ಸಿಗ್ತಾ ಇದೆ ಬ್ರಹ್ಮವರ ಪೊಲೀಸರು ಮತ್ತು ಎಫ್ ಎಸ್ ಎಲ್ ಟೀಮ್ ಇಲ್ಲಿ ಪ್ರೊಸೀಜರ್ಗಳನ್ನು ಗಳನ್ನ ಮಾಡ್ತಾ ಇದ್ದಾರೆ